ಟೀಕೆ ಮೆಟ್ಲು ಮಾಡಿ ಯಶಸ್ಸನ್ನು ನಾನು ಕಾಣ್ತೀನಿ ಅಂತ ಮೊದಲೇ ಹೇಳಿದ್ದೀನಿ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವವ್ಯಾಪಿ ನಾಯಕರು ಇಡೀ ಭಾರತ ದೇಶ ಕರ್ನಾಟಕದಲ್ಲಿ ಜನಮನ್ನಣೆ ಗಳಿಸ್ತವರು. ಅವ್ರ ಬಗ್ಗೆ ಇರುವಂಥ ಸದಾಭಿಪ್ರಾಯ ಬಹುತೇಕವಾಗಿ ಯಾವುದೇ ಪ್ರಧಾನಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಮೋದಿ ಬಗ್ಗೆ ಆಡಿದ ಮಾತು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಉಡುಪಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನರೇಂದ್ರ ಮೋದಿಯವರನ್ನ ಹಿಟ್ಲರ್ಗೆ ಹೋಲಿಸಿದ್ರು. ಸರ್ವಾಧಿಕಾರಿಗಳೆಲ್ಲ ಹೀಗೇನೆ, ಸ್ವಲ್ಪ ದಿನ ಮೆರಿತಾರೆ, ಆಮೇಲೆ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಈ ವಿಚಾರ ಈಗ ರಾಜ್ಯ ಬಿಜೆಪಿ ಸಿದ್ದರಾಮಯ್ಯ ಅವರ ಮೇಲೆ ಕೆಂಡ ಕಾರುವಂತೆ ಮಾಡಿದೆ. ಇಂದು ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ, ಇದು ಅವರು ಮೋದಿ ಬಗ್ಗೆ ಮಾತಾಡೋ ವಿಚಾರಗಳು ಆಕಾಶಕ್ಕೆ ಉಗುಳಿದ ಹಾಗೆ. ಇನ್ನು ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಿದ್ದರಾಮಯ್ಯ ಅವರ ಈ ಮಾತಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಸಿದ್ದರಾಮಯ್ಯ ಆಕಾಶಕ್ಕೆ ಉಗುಳ್ತಿದ್ದಾರೆ, ಇದರಿಂದ ಅವರಿಗೆ ಹಾನಿಯಾಗುತ್ತೆ ಹೊರತು ಮೋದಿ ಅವರಿಗೆ ಏನು ಆಗೋದಿಲ್ಲ ಅನ್ನೋ ಮಾತನಾಡಿದರು. ಒಟ್ಟಾರೆ ರಾಜ್ಯ ಬಿಜೆಪಿಯ ಸಿದ್ದರಾಮಯ್ಯ ಅವರ ಮೇಲೆ ಮುಗಿಬಿದ್ದಿದ್ದು ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಟೀಕೆಗಳನ್ನು ಮೆಟ್ಲು ಮಾಡಿ ಯಶಸ್ಸನ್ನು ನಾನು ಕಾಣ್ತೀನಿ ಅಂತ ಮೊದಲೇ ಹೇಳಿದ್ದೀನಿ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವವ್ಯಾಪಿ ನಾಯಕರು ಇಡೀ ಭಾರತ ದೇಶ ಕರ್ನಾಟಕದಲ್ಲಿ ಜನಮನ್ನಣೆ ಗಳಿಸ್ತವರು. ಅವ್ರ ಬಗ್ಗೆ ಇರುವಂಥ ಸದಾಭಿಪ್ರಾಯ ಬಹುತೇಕವಾಗಿ ಯಾವುದೇ ಪ್ರಧಾನಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಅಂಥವ್ರ ಬಗ್ಗೆ ಇವ್ರು ಮಾತನಾಡಿದರೆ ಜನ ನಂಬ್ತಾರೆ, ಆಕಾಶಕ್ಕೆ ಉಗುಳ್ದಂಗೆ. ಎರಡನೇದಾಗಿ ಗುಜರಾತ್ನಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕರ್ನಾಟಕದ ಮಹಾನ್ ನಾಯಕರ ಅಡ್ವೈಸ್ ಮೇಲೆ ಸೋನಿಯಾ ಗಾಂಧಿಯವರು ಅವರಿಗೆ ಮೌತ್ ಕಾ ಸೌದಾಗರ್ ಅಂತ ಹೇಳಿದರು. ನಿನ್ಗೆಲ್ಲವೂ ಅರ್ಥ ಆಗುತ್ತೆ, ಮೌತ್ ಕಾ ಸೌದಾಗರ್. ಅವತ್ತು ಅವ್ರಿಗೆ ಓಟ್ ಜಾಸ್ತಿ ಬಿತ್ತು, ಜಾಸ್ತಿ ಸ್ಥಾನ ಗಳಿಸಿದರು. ಹೀಗಾಗಿ ಅವ್ರು ಏನು ಹೇಳ್ತಾರೆ ಹೇಳಿ, ಜನ ಬೆಂಬಲ ನಮ್ಮ ಜೊತೆಗಿದೆ, ಇನ್ನಷ್ಟು ಜನ ಬೆಂಬಲ ಹೆಚ್ಚಾಗುತ್ತೆ. ಪ್ರತಿಭಟನೆಗೆ ಪೊಲೀಸ್ ನಿರಾಕರಿಸಿದೆ ಸರ್, ಪರ್ಮಿಷನ್ ಕೊಟ್ಟಿಲ್ಲ. ಅದು ಅವ್ರ ಕಾನೂನು ಪ್ರಕಾರ ಏನಿದೆ ಅದು ಮಾಡ್ತಾರೆ ಅಷ್ಟೇ.